ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಇವತ್ತಿನ ಈ ತರಗತಿಯಲ್ಲಿ ನಾವು ಒಂಬತ್ತನೆಯ ತರಗತಿಯ ಚಾಪ್ಟರ್ ಟು ಮೆಡಿವಲ್ ಇಂಡಿಯಾ ಆ್ಯಂಡ್ ಪೊಲಿಟಿಕಲ್ ಟ್ರಾನ್ಸಿಷನ್ ಮಧ್ಯಯುಗಿನ ಭಾರತ ಮತ್ತು ರಾಜಕೀಯ ಸಂಕ್ರಮಣ ಎನ್ನುವ ಈ ಒಂದು ಪಾಠದ ಮೂರನೆಯ ಭಾಗವನ್ನು ಅಧ್ಯಯನ ಮಾಡ್ತಾ ಸಾಗೋಣ ಬನ್ನಿ ಸ್ನೇಹಿತರೆ ಇಲ್ಲಿಯವರೆಗೆ ನೀವು नल सब्रईब आगे अगर एक सब्सक्रईब आगे वीडियो निम्हे दयु लाइक शेरमी कमेंटी अंत अध आरंभ सो लेटस्ट स्टार्ट दिससन इट इस द थर्ड पार्ट आफ दिससन ओके स्टूडेंट्स ऐटस् स्टार्ट कि दिसनाटी रूल फ्रम twelve hundred ninety to thirteen hundred twenty CE common era Jalaluddin established the Kilji dynasty who established Kilji dynasty Jalaluddin Jalaluddin established Kilji dynasty Kilji dynasty no Jalaluddin Emba Vekti Stapishidanu he was a man of mercy and soft spoken ಈತನು ಮೃದು ಸ್ವಭಾವದವನು ಮತ್ತು ಕ್ಷಮಾಶೀಲತೆಯನ್ನು ಹೊಂದಿರತಕ್ಕಂತಹ ಒಬ್ಬ ರಾಜನಾಗಿದ್ದ ಅಥವಾ ಸುಲ್ತಾನನಾಗಿದ್ದ ಆ್ಯಸ್ ಅ ರಿಸಲ್ಟ್ ಹೀಸ್ ಸರ್ದಾರ್ಸ್ ಆರ್ ಲೆಫ್ಟಿನೆಂಟ್ಸ್ ಬಿಕೇಮ್ ಸ್ಟ್ರಾಂಗ್ ಆ್ಯಂಡ್ ಅ ಪ್ಲೋಟೆಡ್ ಟು ಕೆಲ್ಹೈ ಮತ್ತು ಈತನ ಸರದಾರರು ಪ್ರಬಲರಾಗಿ ಏನು ಮಾಡ್ತಾರೆ ಒಳಸಂಚನ ಮಾಡ್ತಾರೆ ಪ್ಲೋಟೆಡ್ ಮೀನ್ಸ್ ಒಳಸಂಚನ ಮಾಡ್ತಾರೆ ಈತನನ್ನು ಕೊಲ್ಲುವುದಕ್ಕಾಗಿ ಸೊ ಆ್ಯಸ್ ಅ ರಿಸಲ್ಟ್ ಹೀಸ್ ಸರ್ದಾರ್ಸ್ ಆರ್ ಲೆಫ್ಟಿನೆಂಟ್ಸ್ ಬಿಕೇಮ್ ಸ್ಟ್ರಾಂಗ್ ಇವರು ಪ್ರಬಲರಾಗ್ತಾರೆ ಯಾರು ಸರ್ದಾರರು ಪ್ರಬಲರಾಗಿ ಒಂದು ಒಳಸಂಚನ್ನು ಮಾಡ್ತಾರೆ ಲೇಟರ್ ನಂತರ ಅಲ್ಲಾವುದ್ದೀನ್ ಕಿಲ್ಡ್ ಹೇಮ್ ಆ್ಯಂಡ್ ಬಿಕೇಮ್ ಅ ಸುಲ್ತಾನ್ ಆಫ್ ದೆಹಲಿ ಅಲ್ಲಾವುದ್ದೀನ್ ಏನು ಮಾಡ್ತಾನೆ ಈ ಜಲಾಲುದ್ದೀನ್ ಅಂತಕ್ಕಂತಹ ಸುಲ್ತಾನನ್ನು ಕೊಂದುಬಿಟ್ಟು ತಾನು ದೆಲ್ಲಿಯಲ್ಲಿ ಅಧಿಕಾರಕ್ಕೆ ಬರುತ್ತಾನೆ ಲೆಟರ್ ಅಲ್ಲಾವುದ್ದೀನ್ ಕಿಲ್ ಹೆಮ್ ಆ್ಯಂಡ್ ಬಿಕಮ್ ದ ಸುಲ್ತಾನ್ ಆಫ್ ದೆಹಲಿ ಲೆಟರ್ ಸ್ಟಾರ್ಟ್ ನೌ ಅಲ್ಲಾವುದ್ದೀನ್ ಕಿಲ್ಜಿ ಹೀ ಗ್ರೇವ್ ಆಫ್ ಅಂಡರ್ ದ ಪ್ರೊಟೆಕ್ಷನ್ ಆಫ್ ಜಲಾಲುದ್ದೀನ್ ಡ್ಯೂರಿಂಗ್ ಹೀಸ್ ಚೈಲ್ಡ್ಹುಡ್ ಡೇಸ್ ಇಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಅಂತಕ್ಕಂಥವನು ಜಲಾಲುದ್ದೀನ್ನ ಒಂದು ರಕ್ಷಣೆಯಲ್ಲಿ ಮತ್ತು ಆಶ್ರಯದಲ್ಲಿ ಬೆಳೆದನು ತನ್ನ ಬಾಲ್ಯವನ್ನು ಅವನ ಆಶ್ರಯದಲ್ಲಿಯೇ ಈತ ಕಳೆದನು ಅಂತ ಹೇಳಿ ಇಲ್ಲಿ ಈ ರೀತಿಯಾಗಿ ಹೇಳಬಹುದು ಈತನು ಬಾಲ್ಯದಲ್ಲಿ ಜಲಾಲುದ್ದೀನ್ ಆಶ್ರಯದಲ್ಲಿ ಬೆಳೆದನು ಶೂರ ಯೋಧನಾದ ಇವನು ರಾಜ್ಯಪಾಲನಾಗಿ ಸಹಿತ ಕೆಲಸ ಮಾಡಿದ್ದಾನೆ ಹಿ ವಾಸ್ ಅ ಗುಡ್ ವ್ಯಾರಿಯರ್ ಒಬ್ಬ ಒಳ್ಳೆಯ ಯೋಧನಾಗಿದ್ದು ಆ್ಯಂಡ್ ಸರ್ಡ್ ಆ್ಯಸ್ ದ ಗವರ್ನರ್ ಈತ ಒಬ್ಬ ರಾಜ್ಯಪಾಲನಾಗಿ ಸಹಿತ ಏನು ಮಾಡಿದ್ದಾನೆ ಸೇವೆ ಸಲ್ಲಿಸಿದ್ದಾನೆ ಆ್ಯಂಡ್ ಆಲ್ಸೋ ಆ್ಯಸ್ ದ ಮಿಲಿಟ್ರಿ ಜನರಲ್ ಮತ್ತು ಇಲ್ಲಿ ಸೈನಿಕ ಅಥವಾ ದಂಡನಾಯಕನಾಗಿಯೂ ಸಹಿತ ಈತ ಸೇವೆ ಸಲ್ಲಿಸಿದ್ದಾನೆ ಆ್ಯಸ್ ದ ಮಿಲ್ಟ್ರಿ ಜನರಲ್ ಯಾವಾಗ ಈತ ಒಂದು ದಂಡನಾಯಕನಾಗಿ ಕೆಲಸ ಮಾಡ್ತಾ ಇದ್ದ ಹೀ ಇನ್ವೇಡೆಡ್ ಮಾಳ್ವಾ ಬಿಲ್ವಾ ಆ್ಯಂಡ್ ದೇವಗಿರಿ ಮಾಳ್ವಾ ಮತ್ತು ಬಿಲ್ವಾ ಮತ್ತು ದೇವಗಿರಿ ಅಂತಕ್ಕಂತಹ ಸ್ಥಳಗಳನ್ನು ಈತ ಏನು ಮಾಡಿದ್ದ ಗೆದ್ದುಕೊಂಡಿದ್ದ ಅಥವಾ ಲೂಟಿ ಮಾಡಿದ್ದ ಅಂತ ಅರ್ಥ ಆಗುತ್ತೆ ಇಲ್ಲಿ ಇನ್ಬೆಟ್ನಾದ್ರೆ ಲೂಟಿ ಮಾಡುವುದು ಅಥವಾ ಸಂಪತ್ತನ್ನು ಲೂಟಿ ಮಾಡತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ ನಂತರದಲ್ಲಿ ದೇವಗಿರಿ ಪ್ಲಂಡರ್ಡ್ ಆ ಲಾಟ್ ಆಫ್ ವೆಲ್ತ್ ಇಲ್ಲಿ ಏನು ಮಾಡ್ತಾನೆ ಸಾಕಷ್ಟು ಸಂಪತ್ತನ್ನ ಅಥವಾ ಪ್ಲಂಡರ್ಡ್ ಅಂದರೆ ಇಲ್ಲಿ ಆ ಒಂದು ಸಂಪತ್ತನ್ನು ಲೂಟಿ ಮಾಡತಕ್ಕಂಥದ್ದನ್ನು ಮಾಡ್ತಾನೆ ಕಿ ಕಿಲ್ಡ್ ಹೀಸ್ ಗೈಡ್ ಆ್ಯಂಡ್ ಮೆಂಟರ್ ಜಲಾಲುದ್ದೀನ್ ಮತ್ತು ಈತ ತನ್ನ ಒಂದು ಮಾರ್ಗದರ್ಶಕನು ಮತ್ತು ಪೋಷಕನೂ ಆಗಿರ್ತಕ್ಕಂತಹ ಜಲಾಲುದ್ದೀನನ್ನು ಕೊಲ್ತಾನೆ ದಸ್ ಬೈ ಟ್ರೀಡಿಂಗ್ ದ ಪಾತ್ ಆಫ್ ಮೌಡರ್ ಆ್ಯಂಡ್ ಪ್ಲಂಡರ್ ಈ ರೀತಿಯಾಗಿರ್ತಕ್ಕಂತಹ ಒಂದು ಕೊಲೆ ಮತ್ತು ಲೂಟಿ ಮಾರ್ಗವನ್ನು ಅನುಸರಿಸಿ ಅಲ್ಲಾವುದ್ದೀನ್ ಖಿಲ್ಜಿ ಬಿಕೇಮ್ ದ ಸುಲ್ತಾನ್ ಆಫ್ ದೆಹಲಿ ಅಲ್ಲಾವುದ್ದೀನ್ ಖಿಲ್ಜಿ ಏನಾಗ್ತಾನೆ ಬಿಕೇಮ್ ಸುಲ್ತಾನ್ ಆಫ್ ದೆಹಲಿ ದೆಹಲಿಯ ಸುಲ್ತಾನಾಗಿ ಈ ರೀತಿಯಾಗಿ ಆದ ಬರ್ತಾನೆ ಸುಲ್ತಾನ್ ಆಗ್ತಾನೆ ಅಂತಕ್ಕಂಥದ್ದು ಆಮೇಲೆ ಅಲ್ಲಾವುದ್ದೀನ್ ಥರ್ಡ್ ದ ಅಟ್ಯಾಕ್ ಆಫ್ ಮುಂಗೋಲಿಯನ್ಸ್ ಅಲ್ಲಾವುದ್ದೀನನು ಮುಂಗೋಲರ ದಾಳಿಯನ್ನು ಹಿಮ್ಮಟ್ಟಿಸಿದನು ಈ ರಿಪೀಟೆಡ್ ದ ರಜಪೂತ್ ಕಿಂಗ್ ಕರ್ಣದೇವ ಮತ್ತು ರಜಪೂತ್ರ ಕರ್ಣದೇವ ಎರಡು ಅಂತಕ್ಕಂಥ ರಾಜನನ್ನು ಸಹಿತ ಈತ ಸೋಲಿಸ್ತಾನೆ ಆಫ್ ವಗೇಲಾ ಡೈನಸ್ಟಿ ಆತ ವಾಗೇಲ ವಂಶದವನಾಗಿರ್ತಾನೆ ಅಂತಕ್ಕಂಥದ್ದು ಯಾರು ಈ ಕರ್ಣದೇವ ವಾಗೇಲ ವಂಶಧನಾಗಿರ್ತಾನೆ ಅವನನ್ನು ಈತ ಸೋಲಿಸ್ತಾನೆ ಆ್ಯಂಡ್ ಇಲ್ಲಿ ಮತ್ತೊಬ್ಬ ಹಮೀರ ದೇವ ಹಮೀರ ದೇವ ಆಫ್ ರಂತಕೊಂಬೂರು ಅಂತಕ್ಕಂಥದ್ದು ಇಲ್ಲಿ ಹಮೀರ ದೇವ ಅಂತಕ್ಕಂಥವನು ಜೊತೆಗೆ ಆ್ಯಂಡ್ ಭೀಮಸಿಂಗ್ ಆಫ್ ಚಿತ್ತೌರ್ ಭೀಮಸಿಂಗ್ ಅಂತಕ್ಕಂಥವ್ರನ್ನ ಅಫರ್ಡ್ ಫ್ರಾಮ್ ದಿಸ್ ಈ ಕಾಂಕರ್ಡ್ ಮಾಳ್ವಾ ಝಲೋರ್ ಬೂಂದಿ ಆ್ಯಂಡ್ ಮಾಂಡೋರಿ ಈ ಒಂದು ಎಲ್ಲ ಪ್ರದೇಶಗಳನ್ನ ಆತ ಗೆದ್ದುಕೊಳ್ತಾನೆ ಇನ್ನು ದ ಆನರ್ ಆಫ್ ಸಕ್ಸಸ್ಫುಲ್ ಕಾ ಕಾಂಪಿಲೇಷನ್ ಆಫ್ ಸೌತರ್ನ್ ಇಂಡಿಯನ್ ಇನ್ವೆಂಜನ್ ಗೋಸ್ ಟು ಹೀಸ್ ಜನರಲ್ ಮಲಿಕ್ ಕಫರ್ ದ ಆನರ್ ಈ ಈವನ ಕಾಲದಲ್ಲಿ ದಕ್ಷಿಣ ಭಾರತ ದಂಡಯಾತ್ರೆ ಯಶಸ್ವಿಗೊಳಿಸಿದ ಕೀರ್ತಿ ಈತನ ಮಲಿಕ್ ಆಫರ್ನಿಗೆ ಸಲ್ಲುತ್ತದೆ ಡ್ಯೂರಿಂಗ್ ಹೀಸ್ ಟೈಮ್ ಈ ಒಂದು ಅವಧಿಯಲ್ಲಿ ಈ ಇನ್ವೆಡೆಡ್ ದೇವಗಿರಿ ಈತ ದೇವಗಿರಿಯನ್ನು ಮತ್ತು ವಾರಂಗಲ್ಲ ದ್ವಾರ ಸಮುದ್ರ ಮಧುರಗಳ ಮೇಲೆ ಈತ ಏನು ಮಾಡ್ತಾನೆ ದಾಳಿಗಳನ್ನು ಮಾಡ್ತಾನೆ ಈ ಇನ್ವೆಡೆಡ್ ದೇವಗಿರಿ ವಾರಂಗಲ್ ದ್ವಾರ ಸಮುದ್ರ ಆ್ಯಂಡ್ ಮದುರೈ ಆ್ಯಂಡ್ ವಿಕೇಮ್ ರೆಸ್ಪಾನ್ಸಿಬಲ್ ಫಾರ್ ದರ್ ಡಿಸ್ಟ್ರಕ್ಷನ್ ಇವನೇ ಅವುಗಳ ಒಂದು ವಿನಾಶಕ್ಕೆ ಕಾರಣೀಭೂತನಾಗ್ತಾನೆ ಅಂತಕ್ಕಂಥದ್ದು ಹಿ ಡಿಡ್ ನಾಟ್ ಇಂಟರ್ಗೇಟ್ ದ ಕಾಂಕರ್ಡ್ ಸ್ಟೇಟ್ಸ್ ಇನ್ ಹಿ ಸ್ಟೇಟ್ ಮತ್ತು ಗೆದ್ದಿರ್ತಕ್ಕಂತಹ ರಾಜ್ಯಗಳನ್ನು ತನ್ನ ಒಂದು ರಾಜ್ಯಕ್ಕೆ ಸೇರಿಸಿಕೊಳ್ಳಲಾರದೆ ಬಟ್ ಸಿಂಪ್ಲಿ ಪ್ಲಾಂಡರ್ಡ್ ದೇಮ್ ಅವುಗಳನ್ನ ಏನು ಮಾಡ್ತಾನೆ ಲೂಟಿ ಮಾಡ್ತಾನೆ ಅಲ್ಲಿರ್ತಕ್ಕಂಥ ಸಂಪತ್ತನ್ನು ಲೂಟಿ ಮಾಡ್ತಾ ಹೋಗ್ತಾನೆ ಆಫ್ಟರ್ ಹಿಮ್ ಈತನ ನಂತರ ಹೀಸ್ ತರ್ಡ್ ಸನ್ ಇವನ ಮೂರನೆಯ ಮಗ ಕುತ್ಬುದ್ದೀನ್ ಮುಬಾರಕ್ ಕುತ್ಬುದ್ದೀನ್ ಮುಬಾರಕ್ ರೂಲ್ಡ್ ಫಾರ್ ಫೋರ್ ಇಯರ್ಸ್ ನಾಲ್ಕು ವರ್ಷಗಳವರೆಗೆ ಆಳ್ವಿಕೆಯನ್ನು ಮಾಡ್ತಾನೆ ಆ್ಯಂಡ್ ವಾಸ್ ಮರ್ಡರ್ಡ್ ಬೈ ಹೀ ಸೋಲ್ಜರ್ ಕುಸ್ರೋ ಮತ್ತು ಆತನ ಸೈನಿಕನಾಗಿರ್ತಕ್ಕಂಥ ಖುಸ್ರು ಆತ ಕೊಲ್ಲಲ್ಪಡ್ತಾನೆ ಅಂತಕ್ಕಂಥದ್ದು ಲೆಟರ್ ಗಾಜಿ ಮಲಿಕ್ ಗ್ಯಾಸುದ್ದೀನ್ ಅಂತ ಕರೀತಾರೆ ಅವರನ್ನು ಗಿಯಾಸುದ್ದೀನ್ ತೊಗಲಕ್ ಅಂತ ಕರೀತಾರೆ ಮರ್ಡರ್ ಕುಸ್ರು ಕುಸ್ರನ್ನು ಮರ್ಡರ್ ಮಾಡಿಬಿಟ್ಟು ಆ್ಯಂಡ್ ಎಸ್ಟಾಬ್ಲಿಷಡ್ ತುಗಲಕ್ ಡೈನಾಸ್ಟಿ ಮತ್ತು ಆತ ತೊಗಲಕ್ ಡೈನಾಸ್ಟಿಯನ್ನು ಆರಂಭಿಸ್ತಾನೆ ಅಸ್ ನಾವು ಡಿಸ್ಕಸ್ ದ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಆಡಳಿತಾತ್ಮಕ ಸುಧಾರಣೆಗಳನ್ನು ಈಗ ಅಧ್ಯಯನ ಮಾಡ್ತಾ ಸಾಗೋಣ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಅವರ್ ಇಂಪಾರ್ಟೆಂಟ್ ಟು ರಿಮೆಂಬರ್ ಇಟ್ ಅಲ್ಲಾವುದ್ದೀನ್ ಖಿಲ್ಜಿ ಇಂಪ್ಲಿಮೆಂಟೆಡ್ ವೇರಿಯಸ್ ರಿಫಾರ್ಮ್ಸ್ ಇನ್ ದ ಅಡ್ಮಿನಿಸ್ಟ್ರೇಷನ್ ಅಲ್ಲಾವುದ್ದೀನ್ ಖಿಲ್ಜಿ ಈತ ಏನು ಮಾಡ್ತಾನೆ ಹಲವು ಸುಧಾರಣೆಗಳನ್ನು ಆಡಳಿತದಲ್ಲಿ ತೆಗೆದುಕೊಂಡು ಬರ್ತಾನೆ ಹಿ ಅಬಾಲಿಷಡ್ ಈತ ಏನು ಮಾಡ್ತಾನೆ ಅಂತಂದರೆ ಈತ ಇವುಗಳನ್ನು ನಿಷೇಧಿಸ್ತಾನೆ ಏನನ್ನ ರಿಲಿಜಿಯಸ್ ಎಂಡೋಮೆಂಟ್ ಅಂತಂದರೆ ಧಾರ್ಮಿಕ ದತ್ತಿಯನ್ನು ನೀಡ್ತಕ್ಕಂಥದ್ದನ್ನು ಇನಾಮ್ಸ್ ಗಿಫ್ಟ್ ಕೊಡುಗೆಗಳನ್ನು ಲ್ಯಾಂಡ್ಸ್ ಇನಾಮು ಭೂಮಿ ಅಂತ ಕಲಿತಾ ಇದ್ದೇವೆ ನಾವು ಆ ಭೂಮಿ ಕೊಡೋದನ್ನು ನಿಲ್ಲಿಸ್ತಾನೆ ಆ್ಯಂಡ್ ಸಬ್ಸಿಡಿ ಅಂದರೆ ಇಲ್ಲಿ ಕೆಲವೊಂದಿಷ್ಟು ಜನ ಶ್ರೀಮಂತರಿಗೆ ಏನು ಮಾಡ್ತಾ ಇದ್ರು ಸಬ್ಸಿಡಿನ ಕೊಡ್ತಾ ಇದ್ರು ಅದನ್ನು ಸಹಿತ ಈತ ರದ್ದುಗೊಳಿಸ್ತಾನೆ ಅಂತಕ್ಕಂಥದ್ದು ಆ್ಯಂಡ್ ಅಫಿಷಿಯಂಟ್ ಇಂಟಿಲಿಜೆನ್ಸ್ ನೆಟ್ವರ್ಕ್ ವಾಸ್ ಎಸ್ಟಾಬ್ಲಿಷ್ಡ್ ಅಸ್ಟಾಬ್ಲಿಷ್ಡ್ ಹೆಮ್ ಮತ್ತು ಈತ ಒಂದು ದಕ್ಷ ಗೂಢಚಾರ ವ್ಯವಸ್ಥೆಯನ್ನು ರಚನೆ ಮಾಡ್ತಾನೆ ಹೀ ಪ್ರೊಹಿಬಿಟೆಡ್ ಅಲ್ಕೋಹಾಲ್ ಡ್ರಗ್ಸ್ ಆ್ಯಂಡ್ ಡೈಸ್ ಗೇಮ್ ಈತನ ಒಂದು ಅವಧಿಯಲ್ಲಿ ಈತನ ಆಡಳಿತ ಅವಧಿಯಲ್ಲಿ ಈತ ಅಲ್ಕೋಹಾಲ್ ಸರಾಯಿ ಡ್ರಗ್ಸ್ ಮತ್ತು ಈ ಬಗಡೆ ಆಟವನ್ನು ನಿಷೇಧಿಸುತ್ತಾನೆ ಹೀ ಬ್ಯಾಂಡ್ ಅಸೋಸಿಯೇಷನ್ ಫಾರ್ಮೇಷನ್ ಎಮಾಂಗ್ ಹೀಸ್ ಸರ್ದಾರ್ಸ್ ಲೆಫ್ಟಿನೆಂಟ್ಸ್ ಇಲ್ಲಿ ಒಂದು ಕೂಟವನ್ನು ರಚನೆ ಮಾಡ್ತಾನೆ ಜೊತೆಗೆ ಆ ಒಂದು ಕೂಟದವರು ಸಾಮಾಜಿಕವಾಗಿ ಎಲ್ಲಿಯೂ ಸಹಿತ ಬೆರೆಯೂ ಆಗಿರಲಿಲ್ಲ ಅಂತಂದರೆ ಸಾರ್ವಜನಿಕರೊಂದಿಗೆ ಸ್ನೇಹ ಸಮಾರಂಭ ಮತ್ತು ಗಣ್ಯ ವರ್ಗದ ನಡುವೆ ವೈವಾಹಿಕ ಸಂಬಂಧಗಳನ್ನು ಮಾಡುವಂತಿರಲಿಲ್ಲ ಪಬ್ಲಿಕ್ ಆ್ಯಂಡ್ ಮ್ಯಾರೇಜ್ ಅಮೌಂಗ್ ಎ ಎಲೈಟ್ ಕ್ಲಾಸ್ ಆಫ್ ಪೀಪಲ್ ಡ್ಯೂರಿಂಗ್ ದಿಸ್ ಟೈಮ್ ಈ ಒಂದು ಸಮಯದಲ್ಲಿ ದ ಫಾರ್ಮರ್ಸ್ ವಿತ್ ಅ ಮೈನರ್ ಲ್ಯಾಂಡ್ ಹೋಲ್ಡಿಂಗ್ ಆ್ಯಂಡ್ ಆಲ್ಸೋ ಬಿಗ್ ಲ್ಯಾಂಡ್ ಹೋಲ್ಡರ್ಸ್ ಹ್ಯಾಡ್ ಟು ಪೇ ಟ್ಯಾಕ್ಸಸ್ ಇಲ್ಲಿ ಚಿಕ್ಕ ಒಂದು ಭೂಮಿಯನ್ನು ಹೊಂದಿರತಕ್ಕಂಥವ್ರು ಮತ್ತು ದೊಡ್ಡ ಪ್ರಮಾಣದ ಭೂಮಿಯನ್ನು ಹೊಂದಿರತಕ್ಕಂಥವ್ರು ಇಬ್ಬರೂ ಜನ ಏನು ಮಾಡಬೇಕಾಗಿತ್ತು ಅಂದರೆ ಟ್ಯಾಕ್ಸನ್ನು ತೆರಿಗೆಯನ್ನು ಕೊಡಬೇಕಾಗಿತ್ತು ಈ ಅಪಾಯಿಂಟೆಡ್ ರೆವಿನ್ಯೂ ಆಫೀಸಿಯಲ್ಸ್ ಟು ಕಲೆಕ್ಟ್ ದ ಫಿಕ್ಸ್ಡ್ ಟ್ಯಾಕ್ಸಸ್ ಫ್ರಾಮ್ ದ ಫಾರ್ಮರ್ಸ್ ಈಗಾಗಲೇ ಗೊತ್ತು ಪಟ್ಟಿರ್ತಕ್ಕಂತಹ ತೆರಿಗೆಯನ್ನು ಸಂಗ್ರಹಣೆ ಮಾಡೋದಕ್ಕೆ ಕಂದಾಯ ಅಧಿಕಾರಿಗಳನ್ನ ಇಲ್ಲಿ ನೇಮಕ ಮಾಡಲಾಗಿರುತ್ತೆ ಆಮೇಲೆ ಮಿಲಿಟರಿ ರಿಫಾರ್ಮ್ಸ್ ಅಂದರೆ ಇಲ್ಲಿ ಸೈನಿಕ ಸುಧಾರಣೆಗಳು ಅಂತ ಬರುತ್ತೆ ಡು ಯು ನೋ ದಿಸ್ ನಿಮಗೆ ಈ ವಿಚಾರ ಗೊತ್ತಿದೆಯಾ ದೋ ಅಬ್ ದ ಲ್ಯಾಂಡ್ ಬಿಟ್ವೀನ್ ಟು ರಿವರ್ಸ್ ಎರಡು ನದಿಗಳ ಮಧ್ಯದ ಪ್ರದೇಶವನ್ನು ನಾವೇನು ಏನು ಕರಿತಾ ಇದ್ದೇವೆ ದೊ ಅಬ್ ಅಂತ ಕರೀತಾ ಇದ್ದೇವೆ ಎಕ್ಸಾಂಪಲ್ ಇಸ್ ಗಿವನ್ ಹಿಯರ್ ಗಂಗಾ ಆ್ಯಂಡ್ ಯಮುನಾ ದೊ ಅಬ್ ದ ಟಾಸ್ಕ್ ಆಫ್ ರಿಕ್ರೂಟಿಂಗ್ ಟ್ರೈನಿಂಗ್ ಆಫ್ ಸೋಲ್ಜರ್ ಆ್ಯಂಡ್ ದ ಸಪ್ಲೈ ಆಫ್ ಆರ್ಮ್ಸ್ ಅಂಡ್ ಹಾರ್ಸಸ್ ವೇರ್ ಎಂಟ್ರಸ್ಟೆಡ್ ಟು ದ ಡಿಫೆನ್ಸ್ ಮಿನಿಸ್ಟರ್ ಇಲ್ಲಿ ಸೈನಿಕರ ತರಬೇತಿ ಅಥವಾ ಸೈನಿಕರ ಭರ್ತಿ ಮತ್ತು ಶಸ್ತ್ರಾಸ್ತ್ರ ಮತ್ತು ಕುದುರೆಗಳನ್ನು ಒದಗಿಸುವ ಜವಾಬ್ದಾರಿಯನ್ನು ಸೈನಿಕ ಮಂತ್ರಿಗೆ ನೀಡಲಾಗಿತ್ತು ದ ಸ್ಯಾಲ್ರಿ ಆಫ್ ದ ಸೋಲ್ಜರ್ ವಾಸ್ ಡಿಸ್ಪರ್ಸ್ ಆನ್ ದ ಲಾಸ್ಟ್ ಡೇ ಆಫ್ ದ ಮಂತ್ ಮತ್ತು ತಿಂಗಳದ ಕೊನೆಯ ದಿನದಂದು ಸೈನಿಕರ ಒಂದು ಸ್ಯಾಲ್ರಿ ಸಂಭಾವನೆಯನ್ನು ಹಂಚಲಾಗುತ್ತಿತ್ತು ಫ್ರಾಮ್ ಕ್ಯಾಶ್ ಹಣ ಹಣದ ಮುಖಾಂತರವಾಗಿ ಹಣವನ್ನು ಹಣದ ಮುಖಾಂತರ ಹಣವನ್ನು ಇಲ್ಲಿ ಸಂಭಾವನೆಯಾಗಿ ಕೊಡಲಾಗ್ತಾ ಇತ್ತು ದ ಇಂಡಿವಿಜುವಲ್ ರೆಕಾರ್ಡ್ಸ್ ಆಫ್ ಸೋಲ್ಜರ್ಸ್ ವೇರ್ ಕ್ರಿಯೇಟೆಡ್ ಬೇಸ್ ಆನ್ ದೇರ್ ಫಿಸಿಕಲ್ ಫೀಚರ್ಸ್ ಇಲ್ಲಿ ಅವರ ಒಂದು ವೈಯಕ್ತಿಕವಾಗಿರ್ತಕ್ಕಂತಹ ಸೈನಿಕರ ಚಹರೆಗಳನ್ನು ಗುರುತಿಸಿ ದಾಖಲು ಮಾಡಿಕೊಳ್ಳುವ ಪದ್ಧತಿ ಆರಂಭವಾಯಿತು ಸೋ ಆ ಕಾರಣಕ್ಕಾಗಿ ಆನ್ ದೇರ್ ಫಿಸಿಕಲ್ ಫೀಚರ್ಸ್ ಆ ಸಿಸ್ಟಮ್ ಆಫ್ ರೆಕಾರ್ಡ್ಸ್ ನೇಮ್ದ ಹುಲಿಯ ಈ ಥರದ ಒಂದು ಕಾರ್ಯಕ್ಕಾಗಿ ಹುಲಿಯಾ ಎನ್ನುವ ಹೆಸರಿನ ದಸ್ತಾವೇಜುಗಳನ್ನು ಚಾಲ್ತಿಗೆ ತರಲಾಯಿತು ಅಂತಕ್ಕಂಥದ್ದು ಆಫ್ಟರ್ ದ್ಯಾಟ್ ವಾಸ್ ಬ್ರಾಡ್ ಟು ಎಫೆಕ್ಟ್ ಆನ್ ದ ಹಿಸ್ ಪರ್ಪಸ್ ದ ಪ್ರೊಸೆಸ್ ಆಫ್ ಸ್ಟ್ಯಾಂಪಿಂಗ್ ದ ಹಾಸಸ್ ಕಾರ್ಡ್ ಧಾಗ್ ಕುದುರೆಗಳಿಗೆ ಧಾಗ್ ಅಂತಕ್ಕಂಥ ಒಂದು ಏನು ಮಾಡಲಾಗಿತ್ತು ಮುದ್ರೆ ಹಾಕುವುದು ಜಾರಿಗೆ ಬಂದಿತ್ತು ಅಂತಕ್ಕಂಥದ್ದು ತದನಂತರದಲ್ಲಿ ಇಫ್ ಎನಿ ಸೋಲ್ಜರ್ ಹ್ಯಾಡ್ ಎನಿ ಗ್ರಾಸಸ್ ವಿತ್ ಹೀ ಸ್ಯಾಲರಿ ಆರ್ ಎಂಟೈಟಲ್ಮೆಂಟ್ಸ್ ಯಾವುದೇ ಒಬ್ಬ ಸೈನಿಕನಿಗೆ ತನ್ನ ಒಂದು ಸಂಬಳದ ಬಗ್ಗೆ ಯಾವುದಾದ್ರೂ ಕೊರತೆ ಉಂಟಾಗಿದ್ದರೆ ಅಥವಾ ಸವಲತ್ತಿನ ವಿಷಯದಲ್ಲಿ ಯಾವುದಾದ್ರೂ ತೊಂದರೆಯಾಗಿದ್ದರೆ ಹೀ ಕುಡ್ ಹ್ಯಾವ್ ಡೈರೆಕ್ಟ್ಲಿ ಕಂಪ್ಲೇಂಟ್ ಟು ದ ಸುಲ್ತಾನ್ ಹಿಮ್ಸಲ್ ಆತ ನೇರವಾಗಿ ತನ್ನ ಸುಲ್ತಾನನಿಗೆ ಆ ಒಂದು ದೂರನ್ನು ಕೊಡಬಹುದಾಗಿತ್ತು ನೆಕ್ಸ್ಟ್ ವಿ ಗೋ ಟು ಸಿ ಮಾರ್ಕೆಟ್ ರಿಫಾರ್ಮ್ಸ್ ಇಲ್ಲಿ ಮಾರುಕಟ್ಟೆ ಸುಧಾರಣೆ ಅಂತಕ್ಕಂಥದ್ದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಹಿಯರ್ ಆ್ಯಂಡ್ ದಿಸ್ ಪರ್ಪಸ್ ವಿ ರಿಮೈ ರಿಮೈಂಡಿಂಗ್ ದ ಅಲ್ಲಾವುದ್ದೀನ್ ಖಿಲ್ಜಿ ಹಿಯರ್ ದ ರಿಫಾರ್ಮ್ಸ್ ಇನ್ ದ ಮಾರ್ಕೆಟ್ ದಟ್ ವೇರ್ ಇಂಪ್ಲಿಮೆಂಟೆಡ್ ಬೈ ಅಲ್ಲಾವುದ್ದೀನ್ ಖಿಲ್ಜಿ ಹ್ಯಾವ್ ಎನ್ಶೂರ್ಡ್ ಹೇಮ್ ಅ ಸ್ಪೆಷಲ್ ಪ್ಲೇಸ್ ಇನ್ ದ ಹಿಸ್ಟ್ರಿ ಇತಿಹಾಸದಲ್ಲಿ ವಿಶೇಷವಾಗಿರ್ತಕ್ಕಂತಹ ಒಂದು ಸ್ಥಾ ಒಂದು ಸ್ಥಾನವನ್ನು ಇಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಅವರಿಗೆ ಕೊಡಲಾಗಿದೆ ಯಾಕಂದರೆ ಅಷ್ಟೊಂದು ಉತ್ಕೃಷ್ಟವಾಗಿರ್ತಕ್ಕಂತಹ ಒಂದು ಏನು ಮಾರುಕಟ್ಟೆ ಸುಧಾರಣೆಯನ್ನು ಇವರು ಮಾಡಿದ್ದಾರೆ ಅಂತಕ್ಕಂಥದ್ದು ಈ ಕ್ರಿಯೇಟೆಡ್ ಅ ಸಿಸ್ಟಮ್ ವೇರ್ ಇನ್ ದ ಕಂಪ್ ಕಾಮನ್ ಪೀಪಲ್ ಹ್ಯಾಡ್ ಎಕ್ಸೆಸ್ ದ ಫಲ್ಸಸ್ ಸೀರಿಯಲ್ಸ್ ಕುಕ್ಕಿಂಗ್ ಆಯಿಲ್ ಶುಗರ್ ಸಾಲ್ಟ್ ಆ್ಯಂಡ್ ಪ್ಯೂಲ್ ಆ್ಯಟ್ ಫೇರ್ ಫೈಸಸ್ ಹೀಗೆ ಕ್ರಿಯೇಟೆಡ್ ಅ ಸಿಸ್ಟಮ್ ಇವನೊಂದು ಒಂದು ವ್ಯವಸ್ಥೆಯನ್ನು ರಚನೆ ಮಾಡಿದ್ದನು ವೇರ್ ಇನ್ ಅದರಲ್ಲಿ ದ ಕಾಮನ್ ಪೀಪಲ್ ಸಾಮಾನ್ಯ ಜನರು ಸಹಿತ ಏನು ಮಾಡಬಹುದಾಗಿತ್ತು ಅಂದರೆ ಆ್ಯಂಡ್ ಆಕ್ಸಸ್ ದ ಪಲ್ಸಸ್ ಪಲ್ಸಸ್ ಧಾನ್ಯಗಳು ಸೀರಿಯಲ್ಸ್ ಧಾನ್ಯ ಇತರೆ ವಸ್ತುಗಳು ಖಾದ್ಯ ಮತ್ತು ಕುಕ್ಕಿಂಗ್ ಆಯಿಲ್ ಅಂದರೆ ಇಲ್ಲಿ ಬರ್ತಕ್ಕಂಥದ್ದು ತೈಲ ಶುಗರ್ ಸಾಲ್ಟ್ ಅಂದರೆ ಸಕ್ಕರೆ ಉಪ್ಪು ಮತ್ತು ಪ್ಯೂಲ್ ಅಂತಂದು ತೈಲವನ್ನು ನ್ಯಾಯಬೆಲೆ ಅಂಗಡಿಯಲ್ಲಿ ಅತ್ಯಂತ ನ್ಯಾಯಬೆಲಿಯಾಗಿ ಕೊಡಲಾಗ್ತಾ ಇತ್ತು ಅಥವಾ ನ್ಯಾಯವಾದ ಬೆಲೆಗೆ ದೊರಕಿಸುವ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಅಂತಕ್ಕಂಥದ್ದು ಸಿಮಿಲರ್ಲಿ ಈ ಎಸ್ಟಾಬ್ಲಿಷಡ್ ಮಾರ್ಕೆಟ್ಸ್ ಟು ಸೆಲ್ ಹೌಸಸ್ ಆ್ಯಂಡ್ಸ್ಲೇಸ್ ಅದೇ ತೆನ್ನಾಗಿ ಕುದುರೆಗಳನ್ನು ಮತ್ತು ಗುಲಾಮರನ್ನು ಮಾರಾಟ ಮಾಡುವುದಕ್ಕಾಗಿ ಈತ ಮಾರುಕಟ್ಟೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದ ಈ ಅಪಾಯಿಂಟೆಡ್ ಹೈಯರ್ ಆಫೀಸಿಯಲ್ಸ್ ನೇಮ್ಡ್ ಸಹನಾ ಇ ಮಂಡಿ ಅಂತಕ್ಕಂಥ ಒಬ್ಬ ಸ್ಪೆಷಲ್ ವಿಶೇಷವಾಗಿರ್ತಕ್ಕಂಥ ಅಧಿಕಾರಿಯನ್ನು ಈ ಕೆಲಸಕ್ಕಾಗಿ ನೇಮಕ ಮಾಡಲಾಗಿತ್ತು ಟು ರೆಗ್ಯುಲೇಟ್ ದ ಮಾರ್ಕೆಟ್ಸ್ ಆ್ಯಂಡ್ ಸಿವಿಯರ್ ಪನಿಷ್ಮೆಂಟ್ಸ್ ವೇರ್ ಅಕಾರ್ಡೆಡ್ ಟು ಚೀಟ್ಸ್ ಯಾರು ಮೋಸ ಮಾಡ್ತಾರೆ ಮೋಸ ಮಾಡಿದ್ರೆ ಕಠಿಣವಾಗಿರ್ತಕ್ಕಂಥ ಶಿಕ್ಷೆಯನ್ನು ಇಲ್ಲಿ ಕೊಡಲಾಗ್ತಾ ಇತ್ತು ಅಂತಕ್ಕಂಥದ್ದು ಸೊ ಇ ತುಗುಲಕ್ ಡೈನಾಸ್ಟಿ ಇಟ್ಸ್ ರೂಲ್ ರೂಲ್ ಸ್ಟಾರ್ಟ್ ಫ್ರಾಮ್ ತರ್ಟೀನ್ ಹಂಡ್ರೆಡ್ ಟ್ವೆಂಟಿ ಟು ತರ್ಟೀನ್ ಹಂಡ್ರೆಡ್ ನೈಂಟಿ ನೈನ್ ಕಾಮನ್ ಇರಾ ತುಗ್ಲಕ್ ವಾಸ್ ಫೌಂಡೆಡ್ ಬೈ ಗಿಯಾಸುದ್ದೀನ್ ತುಗ್ಲಕ್ ಈ ತುಘ್ಲಕ್ ಅಂತಕ್ಕಂಥ ಒಂದು ಸಂತತಿಯನ್ನು ಗಿಯಾಸುದ್ದೀನ್ ತುಗ್ಲಕ್ ಅಂತಕ್ಕಂಥವ್ರು ಸ್ಥಾಪಿಸಿದ್ದಾರೆ ಗಿಯಾಸುದ್ದೀನ್ ಮೆಂಟೈನ್ಡ್ ಪೀಸ್ ಆ್ಯಂಡ್ ಆರ್ಡರ್ ಇನ್ ದೆಹಲಿ ಬೈ ಇಂಪ್ಲಿಮೆಂಟಿಂಗ್ ಲಿಬರಲ್ ಅಡ್ಮಿನಿಸ್ಟ್ರೇಷನ್ ಪಾಲಿಸಿ ಇಲ್ಲಿ ಪಿಯಾಸುದ್ದೀನ್ ಕೆಲವು ಉದಾರ ಆಡಳಿತಾತ್ಮಕ ನೀತಿಯ ಮೂಲಕ ದೆಹಲಿಯಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಸ್ಥಾಪಿಸಿದ್ದನು ಈ ಸ್ಟ್ ದ ಬಾರ್ಡರ್ ಟು ಪ್ರಿವೆಂಟ್ ಮುಂಗೋಲ್ ಇನ್ವೇಷನ್ಸ್ ಮತ್ತು ಆತನ ಒಂದು ಗಡಿ ಪ್ರದೇಶವನ್ನು ಭಾಳಷ್ಟು ಆತ ಮಾಡಿದ ಪ್ರಿವೆಂಟ್ ಸ್ಟ್ ಹೆಚ್ಚು ಶಕ್ತಿಶಾಲಿಯನ್ನಾಗಿ ಮಾಡಿದ್ದ ಯಾಕೆಂದರೆ ಆ ಮುಂಗೋಲರ ದಾಳಿಗಳನ್ನು ತಡೆಯುವುದಕ್ಕಾಗಿ ಈ ಬಿಲ್ಟ್ ಇರಿಗೇಷನ್ ಕ್ಯಾನಲ್ಸ್ ಫಾರ್ ದ ಬೆನಿಫಿಟ್ ಆಫ್ ದ ಫಾರ್ಮರ್ಸ್ ಇವನು ರೈತ ಒಂದು ನೀರಾವರಿ ಸೌಲಭ್ಯಕ್ಕಾಗಿ ರೈತರಿಗೆ ಕೆನಲ್ಗಳನ್ನು ತೋರಿಸಿಕೊಟ್ಟಿದ್ದ ಆ್ಯಂಡ್ ಲೋವರ್ಡ್ ದ ಟ್ಯಾಕ್ಸಿಸ್ ಮತ್ತು ಕಂದಾಯವನ್ನು ಈತ ಬಹಳಷ್ಟು ಕಡಿಮೆ ಮಾಡಿದ್ದ ಈ ಎಸ್ಟಾಬ್ಲಿಷಡ್ ದ ಪೋಸ್ಟಲ್ ಸಿಸ್ಟಮ್ ಕನ್ಸಿಸ್ಟಿಂಗ್ ಆಫ್ ಹೌಸ್ ಆ್ಯಂಡ್ ರನ್ನರ್ಸ್ ಮತ್ತು ಇವನು ಒಂದು ಪೋಸ್ಟಲ್ ಸಿಸ್ಟಮ್ ಜಾರಿಗೆ ತಂದಿದ್ದ ಅಂಚೆ ಪದ್ಧತಿಯನ್ನು ಜಾರಿಗೆ ತಂದಿದ್ದ ಅಂತೇಳಿ ಇಲ್ಲಿ ಕುದುರೆ ಮುಖಾಂತರ ಮತ್ತು ಕಾಲುಗಳ ಮುಖ ಕಾಲ್ದಾಳುಗಳ ಮುಖಾಂತರವಾಗಿ ಅಂಚೆ ತಲುಪಿಸುವಂತಹ ವ್ಯವಸ್ಥೆಯನ್ನು ಸಹಿತ ಮಾಡಲಾಗಿತ್ತು ಹೀ ಬಿಲ್ಟ್ ತುಗಲಕ್ ಬಾ ಫಾರ್ ನಿಯರ್ ದೆಹಲಿ ಈತ ತುಘಲಕಾಬಾದ್ ಅಂತಕ್ಕಂಥ ಒಂದು ನಗರವನ್ನು ದೆಹಲಿ ಸಮೀಪದಲ್ಲಿ ನಿರ್ಮಾಣ ಮಾಡಿದ್ದ ಹೇ ಕಾಂಕರ್ಡ್ ಮಧುರೈ ಆ್ಯಂಡ್ ವಾರಂಗಲ್ ಆ್ಯಂಡ್ ಮೆಂಟೇನ್ ಲಾ ಆ್ಯಂಡ್ ಆರ್ಡರ್ ಇನ್ ಗುಜರಾತ್ ಆ್ಯಂಡ್ ಬೆಂಗಾಲ್ ಈತ ಏನು ಮಾಡಿದ್ದ ಅಂತಂದರೆ ಬಂಗಾಳಗಳಲ್ಲಿ ಸುವ್ಯವಸ್ಥೆ ಕಾಪಾಡಿದ ವಾರಂಗಲ್ ಮತ್ತು ಮಧುರೈಗಳನ್ನ ವಶಪಡಿಸಿಕೊಂಡು ಗುಜರಾತ್ ಮತ್ತು ಬಂಗಾಳಗಳಲ್ಲಿ ಸುವ್ಯವಸ್ಥೆ ಕಾಪಾಡಿದ್ದನು ಅಂತಕ್ಕಂಥ ವಿಚಾರವನ್ನು ಇಲ್ಲಿ ನಾವು ನೋಡಬಹುದಾಗಿದೆ ದ ಅದರ್ ಇಂಪಾರ್ಟೆಂಟ್ ರೂಲರ್ಸ್ ಆಫ್ ದಿಸ್ ಡೈನಾಸ್ಟಿ ಆರ್ ಮೊಹಮ್ಮದ್ ಬಿನ್ ತುಘಲಕ್ ಆ್ಯಂಡ್ ಪಿರೋಜ್ ತುಘಲಕ್ ಈ ಒಂದು ಸಂತತಿಯ ಇನ್ನಿಬ್ಬರು ಜನ ಮಹಾನ್ ಆಡಳಿತಗಾರರು ಅಥವಾ ಅರಸರು ಯಾರು ಅಂತಂದರೆ ಮೊಹಮ್ಮದ್ ಬಿನ್ ತುಗಲಕ್ ಆ್ಯಂಡ್ ಪಿರೋಶ್ ತುಘಲಕ್ ಹಿ ವಾಸ್ ಅ ಸ್ಕಾಲರ್ ಆಫ್ ಪರ್ಷಿಯನ್ ಆ್ಯಂಡ್ ಅರೇಬಿಕ್ ಲ್ಯಾಂಗ್ವೇಜಸ್ ಇಲ್ಲಿ ಮೊಹಮ್ಮದ್ ಬಿನ್ ತುಗಲಕ್ ಅಂತಕ್ಕಂಥವನು ಪರ್ಷಿಯನ್ ಮತ್ತು ಅರೇಬಿಕ್ ಭಾಷೆಯಲ್ಲಿ ಪಾಂಡಿತ್ಯವನ್ನು ಪಡೆದಿದ್ದನು ಹಿ ವಾಸ್ ಆ್ಯನ್ ಎಕ್ಸ್ಪರ್ಟ್ ಇನ್ ಮ್ಯಾಥಮೆಟಿಕ್ಸ್ ಗಣಿತಶಾಸ್ತ್ರದಲ್ಲಿ ಫಿಸಿಕ್ಸ್ ಭೌತಶಾಸ್ತ್ರದಲ್ಲಿ ಮೆಡಿಶಿನ್ ಔಷಧೀಯ ಒಂದು ಅಥವಾ ವೈದ್ಯಶಾಸ್ತ್ರದಲ್ಲಿ ಆ್ಯಂಡ್ ಪರ್ಷಿಯನ್ ಪೊಯೆಟ್ರಿ ಈ ಆ್ಯಂಡ್ ಆ್ಯಂಡ್ ಅಸ್ಟ್ರೋನಾಮಿ ಅಸ್ಟ್ರೋನಾಮಿ ಖಗೋಳಶಾಸ್ತ್ರದಲ್ಲಿ ಮುಂತಾದ ವಿಷಯಗಳಲ್ಲಿ ಈತ ಪರಿಣಿತಿಯನ್ನು ಹೊಂದಿದ್ದನು ದೋ ಹಿ ವಾಸ್ ಅ ಮ್ಯಾನ್ ಆಫ್ ನಾಲೆಜ್ ಆತ ಒಬ್ಬ ವಿದ್ವಾಂಸನಾಗಿದ್ದನು ಸೊತ ಮತ್ತು ಬಹಳಷ್ಟು ಒಳ್ಳೆಯ ಒಂದು ಅಪಾರ ಜ್ಞಾನವನ್ನು ಹೊಂದಿರತಕ್ಕಂಥ ರಾಜನಾಗಿದ್ದನು ಹಿ ಹ್ಯಾಡ್ ಆ್ಯಬ್ ನಾರ್ಮಾಲಿಟೀಸ್ ಇನ್ ಹೀಸ್ ಪರ್ಸನಾಲಿಟಿ ಹಿ ವಾಸ್ ಥಿಂಕಿಂಗ್ ಅಡ್ ಆಫ್ ಹಿಸ್ ಟೈಮ್ ಈತ ಒಂದು ಅಸಹಜವತ ಒಂದು ಗುಣವನ್ನು ಹೊಂದಿದ್ದು ಆತ ಮೊಹಮ್ಮದ್ ಬಿನ್ ತುಗಲಕ ತನ್ನ ಕಾಲಕ್ಕಿಂತ ಹಲವು ಶತಮಾನಗಳ ಮುಂದೆ ನಿಂತು ಯೋಚಿಸುತ್ತಿದ್ದನು ಅಂದರೆ ತ ಫ್ಯೂಚರ್ ಬಗ್ಗೆ ಭಾಳಷ್ಟು ಯೋಚನೆ ಮಾಡ್ತಾ ಇದ್ದ ಅಂತಕ್ಕಂಥದ್ದು ಇಲ್ಲಿ ಅಬ್ ನಾರ್ಮಾಲಿಟೀಸ್ ಅಂತ ಹೇಳಿ ನಾವು ಕರಿಬಹುದಾಗಿದೆ ಅಸಹಜತೆಗಳಿದ್ದವು ಅಂಥೇಳಿ ಆತನ ವ್ಯಕ್ತಿತ್ವದಲ್ಲಿ ಹಿ ವಾಸ್ ಥಿಂಕಿಂಗ್ ಅ ಹೆಡ್ ಆಫ್ ಹಿಸ್ ಟೈಮ್ ಆತನ ಕಾಲಗಿಂತಲೂ ಮುಂದಿನ ವಿಚಾರವನ್ನು ಮಾಡ್ತಕ್ಕಂಥದ್ದು ಆಫ್ ಅನ್ ಸೆಂಚುರೀಸ್ ಹೆಡ್ ಬಟ್ ಹೀಸ್ ಆಫಿಷಿಯಲ್ಸ್ ನಿಸರ್ ಹ್ಯಾಡ್ ದ ಇಂಟಿಟಿ ಇಂಟಾಗಿಟಿ ನೋಡ್ ದ ಮಿಚ್ಯೂರಿಟಿ ಮಿಚುರಿಟಿ ಟು ಕಮ್ ಇಂಪ್ಲಿಮೆಂಟ್ ಹೀಸ್ ಪ್ಲ್ಯಾನ್ಸ್ ಆದರೆ ಅವನ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವ ಪಕ್ವತೆಯಾಗಲಿ ಪ್ರಾಮಾಣಿಕತೆಯಾಗಲಿ ಅಧಿಕಾರಿಗಳಲ್ಲಿ ಇರಲಿಲ್ಲ ಹೇಳಿ ಹೇಳ್ತಾ ಇದ್ದಾರೆ ಅಫಿಷಿಯಲ್ ಸ್ನೇದರ್ ಇಂಟಿಗ್ರಿಟಿ ಆ್ಯಂಡ್ ಮೆಚ್ಯೂರಿಟಿ ಹಿಸ್ ಪ್ಲ್ಯಾನ್ಸ್ ಅವನ ಯೋಜನೆಗಳನ್ನು ಜಾರಿಗೆ ತರುವುದಕ್ಕಾಗಿ ಯಾವುದೇ ಥರದಂಥ ಒಂದು ಏನು ಅಧಿಕಾರಿಗಳಿಗೆ ಏನಿರಲಿಲ್ಲ ಅಥವಾ ಶಕ್ತಿ ಇರಲಿಲ್ಲ ಅಥವಾ ಅಂಥ ಒಂದು ಬುದ್ಧಿಶಕ್ತಿ ಇರಲಿಲ್ಲ ಅಂತಕ್ಕಂಥದ್ದು ಯಾರ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಆತ ಮಾಡಿರ್ತಕ್ಕಂಥ ಕೆಲವು ಆಡಳಿತಾತ್ಮಕ ಸುಧಾರಣೆಗಳನ್ನು ನೋಡೋಣ ರೆವಿನ್ಯೂ ರಿಫಾರ್ಮ್ಸ್ ಕಂದಾಯ ಸುಧಾರಣೆಗಳು ಅಂತ ನೋಡಿಬೋದು ಹಿಯರ್ ಆ್ಯಂಡ್ ಆಫೀಸಿಯಲ್ ರೆಕಾರ್ಡ್ ದ್ಯಾಟ್ ಹ್ಯಾಡ್ ಆಲ್ ಡೀಟೇಲ್ಸ್ ಆಫ್ ಲ್ಯಾಂಡ್ಸ್ ಆಫ್ ದ ಎಂಪೈರ್ ವಾಸ್ ಇಂಪ್ಲಿಮೆಂಟೆಡ್ ಬೈ ಹೆಮ್ ಇಲ್ಲಿ ಸಾಮ್ರಾಜ್ಯದ ಭೂ ಕಂದಾಯಕ್ಕೆ ಸಂಬಂಧಿಸಿದಂತೆ ಭೂಮಿಯ ಎಲ್ಲ ವಿವರಗಳನ್ನ ಒಳಗೊಂಡ ಅಧಿಕೃತ ದಾಖಲೆಗಳಿರುವ ಪುಸ್ತಕವನ್ನು ಜಾರಿಗೆಗೊಳಿಸಿದನು ಯಾರು ಈ ಮೊಹಮ್ಮದ್ ಬಿನ್ ತೊಗೊಳಕ್ಕಂತಕ್ಕಂಥವನು ಈ ಅಸ್ಟಾಬ್ಲಿಷಡ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಈ ಒಂದು ವಿಶೇಷವಾಗಿರ್ತಕ್ಕಂಥ ಡಿಪಾರ್ಟ್ಮೆಂಟ್ ಅದು ಅಗ್ರಿಕಲ್ಚರ್ ಅದರ ರೈತರಿಗೆ ಪ್ರೋತ್ಸಾಹ ಕೊಡ್ಬೇಕಂತೇಳಿ ಕೃಷಿ ಇಲಾಖೆಯನ್ನು ಆಯಿತಾ ಸ್ಥಾಪಿಸಿದ ಆ್ಯಂಡ್ ಅನ್ಕಲ್ಟಿವೇಟೆಡ್ ಲ್ಯಾಂಡ್ಸ್ ವೇರ್ ಬಿ ಮೇರ್ ಕಲ್ಟಿವೇಬಲ್ ಕಲ್ಟಿವೇಡ್ ಕಲ್ಟಿವೇಬಲ್ ಅಂತಂದರೆ ಈಗಾಗಲೇ ಯಾವ ಒಂದು ಭೂಮಿ ಉಳ್ಲಿಕ್ಕೆ ಆಗ್ತಾ ಇರಲಿಲ್ಲ ಕೃಷಿಗೆ ಒಳಪಟ್ಟಿರಲಿಲ್ಲ ಅಂತಹ ಒಂದು ಭೂಮಿಯಲ್ಲಿ ಕೃಷಿ ಚಟುವಟಿಕೆಗಳನ್ನು ಮಾಡೋದಕ್ಕೆ ಆರಂಭ ಮಾಡಿರ್ತಕ್ಕಂಥದ್ದು ವೇರಿಯಸ್ ಸ್ಕೀಮ್ಸ್ ವೆರ್ ಇಂಪ್ಲಿಮೆಂಟೆಡ್ ಟು ಪ್ರೊವೈಡ್ ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಟು ದ ಫಾರ್ಮರ್ಸ್ ಇವರು ಬೇರೆ ಬೇರೆ ಥರನಾಗಿರ್ತಕ್ಕಂಥ ಒಂದಿಷ್ಟು ಯೋಜನೆ ಆರ್ಥಿಕ ನೆರವು ನೀಡಲು ತಕಾವಿ ಸಾಲ ಸೇರಿದಂತೆ ಅನೇಕ ಯೋಜನೆಗಳು ಜಾರಿಗೆ ತಂದನು ಆದರೂ ಬಟ್ ದ ಫಾರ್ಮರ್ಸ್ ಆಫ್ ದು ಅಬ್ ಹ್ಯಾಡ್ ಟು ಪೇ ಹೈಯರ್ ಲ್ಯಾಂಡ್ ಟ್ಯಾಕ್ಸಸ್ ಡ್ಯೂರಿಂಗ್ ಹಿಸ್ ಟೈಮ್ ದು ಅಬ್ ರಚಿಸಿರ್ತಕ್ಕಂಥ ರೈತರುಗಳು ಈ ಹೆಚ್ಚಿನ ಕಂದಾಯವನ್ನು ಕೊಡಬೇಕಾಗಿತ್ತು ಅಂಥೇಳಿ ಆ್ಯಂಡ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇಯರ್ ಶಿಫ್ಟಿಂಗ್ ಆಫ್ ಹೀಸ್ ಕ್ಯಾಪಿಟಲ್ ಇಲ್ಲಿ ರಾಜಧಾನಿಯ ಒಂದು ವರ್ಗಾವಣೆ ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಘಟನೆಯಲ್ಲಿ ನೋಡೋಣ ಶಿಫ್ಟಿಂಗ್ ಆಫ್ ಹೀಸ್ ಕ್ಯಾಪಿಟಲ್ ರಾಜಧಾನಿಯ ವರ್ಗಾವಣೆ ಮೊಹಮ್ಮದ್ ಬಿನ್ ತುಘಲಾಕ್ ತನ್ನ ರಾಜಧಾನಿಯನ್ನು ಮಹಮ್ಮದ್ ಬಿನ್ ತುಘಲಾಕ್ ಶಿಫ್ಟೆಡ್ ಹೀಸ್ ಕ್ಯಾಪಿಟಲ್ ಫ್ರಾಮ್ ದೆಹಲಿ ಟು ದೇವಗಿರಿ ಈತ ದೆಹಲಿಯಿಂದ ದೇವಗಿರಿಗೆ ತನ್ನ ಒಂದು ರಾಜಧಾನಿಯನ್ನು ಬದಲಾಯಿಸ್ತಾನೆ ಇನ್ ಸೆಂಟ್ರಲ್ ಇಂಡಿಯಾ ದೇರ್ ಆರ್ ಟೂ ಮೇನ್ ರೀಸನ್ಸ್ ಬಿಹೈಂಡ್ ದಿಸ್ ಮೂವ್ ಈ ಒಂದು ಬದಲಾವಣೆಗೆ ಎರಡು ಮುಖ್ಯ ಕಾರಣಗಳಿದ್ದವು ಟು ಎಸ್ಟಾಬ್ಲಿಷ್ಡ್ ಕ್ಯಾಪಿಟಲ್ ಸಿಟಿ ಆಟ್ ದ ಎಂಟೈರ್ ಆಫ್ ದ ವಾಸ್ಟ್ ಎಂಪೈರ್ ಭಾಳ ದೊಡ್ಡದಾಗಿರ್ತಕ್ಕಂಥ ಸಾಮ್ರಾಜ್ಯಕ್ಕೆ ಒಂದು ಸೆಂಟ್ರಲೈಸ್ಡ್ ಅಂದರೆ ಕೇಂದ್ರೀಕೃತವಾಗಿರ್ತಕ್ಕಂಥ ಅಥವಾ ಕೇಂದ್ರ ಭಾಗದಲ್ಲಿ ಇರಬೇಕು ಅಂತಕ್ಕಂಥದ್ದು ಆತನ ವಿಚಾರ ಆಗಿದ್ದಿತ್ತು ಆ್ಯಂಡ್ ಟು ಪ್ರೊಟೆಕ್ಟ್ ದ ಕ್ಯಾಪಿಟಲ್ ಸಿಟಿ ಫ್ರಾಮ್ ಫಾರಿನ್ ಇನ್ವೇಜನ್ಸ್ ವಿದೇಶಿಗರ ದಾಳಿಗಳನ್ನು ತಪ್ಪಿಸುವುದಕ್ಕಾಗಿ ಮತ್ತು ಅವುಗಳ ರಕ್ಷಣೆ ಪಡೆಯುವುದಕ್ಕಾಗಿ ಅವುಗಳಿಂದ ರಕ್ಷಣೆ ಪಡೆಯುವುದಕ್ಕಾಗಿ ದೋ ದ ಪ್ಲ್ಯಾನ್ ವಾಸ್ ಗುಡ್ ಆದರೆ ಈ ಯೋಜನೆ ತುಂಬ ಏನಾಗಿತ್ತು ಅಂದರೆ ಒಳ್ಳೆಯದಾಗಿತ್ತು ಪ್ರಾಪರ್ ಪ್ರಿಕಾಷನ್ಸ್ ವೇ ಆರ್ ನಾಟ್ ಟೇಕನ್ ಟು ಇಂಪ್ಲಿಮೆಂಟ್ ದಿಸ್ ಆದರೆ ಸರಿಯಾಗಿರ್ತಕ್ಕಂಥ ರಕ್ಷಣಾತ್ಮಕ ಏನು ತಗೋಬೇಕಾಗಿತ್ತು ನಿರ್ಧಾರಗಳನ್ನು ಆ ನಿರ್ಧಾರಗಳನ್ನ ಇಲ್ಲಿ ತಗೊಳ್ಳಿಕ್ಕೆ ಆಗಿರಲಿಲ್ಲ ಆ್ಯಸ್ ಅ ರಿಸಲ್ಟ್ ಇನ್ ಇಮ್ಯಾರಬಲ್ ಕಾಮನ್ ಪೀಪಲ್ಸ್ ಸಫರ್ಡ್ ಸಿ ವಿಯಲ್ಲಿ ಅಸಂಖ್ಯಾತ ಜನರು ಇಲ್ಲಿ ಸಂಕೆಸ್ ಸಂಕಷ್ಟಕ್ಕೆ ಈಡಾಗ್ತಾರೆ ಅಂತಕ್ಕಂಥ ವಿಚಾರವನ್ನು ನೋಡೋಣ ಆ್ಯಂಡ್ ಅನದರ್ ಒನ್ ಸ್ಪೆಷಲ್ ಇನ್ಸಿಡೆಂಟ್ ಹಿಯರ್ ದ ಎಕ್ಸ್ಪಿರಿಮೆಂಟ್ ಆಫ್ ಸಿಂಬೋಲಿಕ್ ಕಾಯಿನ್ಸ್ ಸಾಂಕೇತಿಕ ನಾಣ್ಯ ಪ್ರಯೋಗ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಮೊಹಮ್ಮದ್ ತುಘಲಕರ ಒಂದು ಕಾಲದಲ್ಲಿ ದ ವ್ಯಾಲ್ಯೂ ಆಫ್ ದ ಕರೆನ್ಸಿ ವಾಸ್ ಮೇಡ್ ಅಡ್ಜಸ್ಟೆಡ್ ಟು ವ್ಯಾಲ್ಯೂ ಆಫ್ ಅ ಗೋಲ್ಡ್ ಆ್ಯಂಡ್ ಸಿಲ್ವರ್ ಕಾಯಿನ್ಸ್ ಇನ್ ಅ ಸರ್ಕ್ಯುಲೇಷನ್ ಆಫ್ ದಿಸ್ ಟೈಮ್ ಆಫ್ ಈಸ್ ಟೈಮ್ ಇಲ್ಲೇನಾಗಿತ್ತು ಅಂತಂದರೆ ನಾಣ್ಯಗಳ ಮೌಲ್ಯಗಳನ್ನು ತನ್ನ ಕಾಲದ ಬಂಗಾರ ಮತ್ತು ಬೆಳ್ಳಿಯ ಮೌಲ್ಯಕ್ಕೆ ಸರಿ ಹೊಂದುವಂತೆ ಮಾಡಿದನು ದಿನಾರ್ ಎಂಬ ಬಂಗಾರದ ಹಾಗೂ ಅದಲಿ ಎಂಬ ಬೆಳ್ಳಿ ನಾಣ್ಯಗಳನ್ನು ಚಲಾವಣೆಗೆ ಈತ ತಂದನು ಅಂತಕ್ಕಂಥದ್ದು ಇ ಬಾಟ್ ಗೋಲ್ಡ್ ಕಾಯಿನ್ ನೇಮ್ ದಿನಾರ್ ಆ್ಯಂಡ್ ಸಿಲ್ವರ್ ಕಾಯಿನ್ ನೇಮ್ ಅದ್ಲಿ ಇನ್ ಟು ಸರ್ಕ್ಯುಲೇಷನ್ ದ ಕಾಯಿನ್ಸ್ ವೇರ್ ಎಸ್ಟಿಕಲ್ಲಿ ಡಿಸೈನ್ಡ್ ಇಲ್ಲಿ ಏನು ಮಾಡಲಾಗಿತ್ತು ಅಂದರೆ ಆ ಒಂದು ನಾಣ್ಯಗಳನ್ನು ಕಲಾತ್ಮಕವಾಗಿ ವಿನ್ಯಾಸಗೊಳಿಸಲಾಗಿತ್ತು ಆಫ್ಟರ್ ಫೇವ್ ಇಯರ್ಸ್ ಕೆಲವು ವರ್ಷಗಳ ನಂತರ ದ ಕಾಫರ್ ಆ್ಯಂಡ್ ಬ್ರಾಸ್ ಕಾಯಿನ್ಸ್ ವೇರ್ ಆಲ್ಸೋ ಬ್ರಾಟ್ ಇಂಟು ಸರ್ಕ್ಯುಲೇಷನ್ ಸಿಂಬೋಲಿಕಲಿ ಇಲ್ಲಿ ಮತ್ತೆ ಕೆಲವು ವರ್ಷಗಳ ನಂತರ ತಾಮ್ರ ಮತ್ತು ಹಿತ್ತಾಳೆಯ ಸಾಂಕೇತಿಕ ನಾಣ್ಯಗಳ ಚಲಾವಣೆಯ ಸಹಿತ ತಂದನು ಅಂತ ಹೇಳ್ತಾ ಇದ್ದಾರೆ ದೆನ್ ನಂತರ ಮಿಂಟಿಂಗ್ ಕಾಯಿನ್ಸ್ ವಾಸ್ ನಾಟ್ ವೆಸ್ಟೆಡ್ ವಿತ್ ದ ಗವರ್ಮೆಂಟ್ ಅಲೋನ್ ಇಲ್ಲಿ ನಾಣ್ಯಗಳನ್ನು ಟಂಕಿಸೋ ಸರ್ಕಾರ ಏಕಸಮ್ಯವಾಗಿರಲಿಲ್ಲ ಆ್ಯಂಡ್ ಫ್ಯಾಮಿಲೀಸ್ ಹೂ ಹ್ಯಾಡ್ ಟ್ರೆಡಿಷ್ನಲ್ ರೈಸ್ ಟು ಮಿಂಟ್ ಕಾಯಿನ್ಸ್ ಇರ್ ಆಲ್ಸೋ ದೇರ್ ಇಲ್ಲಿ ಕೆಲವು ನಾಣ್ಯಗಳನ್ನು ಪರಂಪರಾಗತವಾಗಿ ಯಾರು ಟಂಕಿಸ್ತಾ ಬಂದಿದ್ರು ಆ ಮಣತೆಗಳು ಆ ಒಂದು ನಾಣ್ಯಗಳನ್ನು ಟಂಕಿಸಬಹುದಾಗಿತ್ತು

ಹೆಚ್ಚದಾಗಿ ಆಡಳಿತಾತ್ಮಕ ಪ್ರಯೋಗಗಳು ಭೀಕರ ಬರಗಾಲ ರಾಜಧಾನಿ ಸ್ಥಳಾಂತರ ಮತ್ತು ಪುನರ್ ಸ್ಥಳಾಂತರ ಎಂತಹ ರಾಜ್ಯದ ಖಜಾನೆ ಬರಿದಾಯಿತು ಅಂತ ಹೇಳ್ತಾ ಇದ್ದಾರೆ ಇಲ್ಲೇನಾಯಿತು ಅಂದರೆ ದ ಸ್ಟೇಟ್ ಟ್ರೆಜರಿ ಬಿ ಕೆಮ್ ಎಮ್ ಟಿ ಡ್ಯೂ ಟು ಕಾಸ್ಟ್ಲಿ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪಿರಿಮೆಂಟ್ಸ್ ಆ್ಯಂಡ್ ಸಿವಿಯರ್ ಡ್ರಾಟ್ ಆ್ಯಂಡ್ ಶಿಫ್ಟಿಂಗ್ ಆಫ್ ದ ಕ್ಯಾಪಿಟಲ್ ಸಿಟಿ ದ ಪ್ರೊಸೆಸ್ ಆಫ್ ರೀ ಲೊಕೇಟಿಂಗ್ ದ ಕ್ಯಾಪಿಟಲ್ ಬ್ಯಾಕ್ ಆ್ಯಂಡ್ ದ ಅದರ್ ಮೇಜರ್ಸ್ ಸೊ ಡಿಯರ್ ಸ್ಟೂಡೆಂಟ್ಸ್ ನೆಕ್ಸ್ಟ್ ವಿ ಸಿ ಸೊ ಹಿಯರ್ ಡೆಕ್ಕನ್ ಪಾಲಿಸಿ ದಕ್ಕನ್ ನೀತಿ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಈತನ ಆಡಳಿತದಲ್ಲಿ ಮೊಹಮ್ಮದ್ ಬಿನ್ ತುಗಲಕ್ ಇಂಪ್ಲಿಮೆಂಟೆಡ್ ಹೀಸ್ ಅಡ್ಮಿನಿಸ್ಟ್ರೇಷನ್ ಇನ್ ದ ಏರಿಯಾಸ್ ಕಾಂಕರ್ಡ್ ಹಿಮ್ ಇನ್ ದ ಡೆಕ್ಕನ್ ಇಲ್ಲಿ ತನ್ನ ನೇರವಾಗಿರ್ತಕ್ಕಂಥ ಆಡಳಿತವನ್ನು ಎಲ್ಲಿ ದಕ್ಷಿಣದ ಕೆಲವೊಂದಿಷ್ಟು ಗೆದ್ದಿರ್ತಕ್ಕಂಥ ರಾಜ್ಯಗಳಲ್ಲಿ ನೇರವಾಗಿ ತನ್ನ ಆಡಳಿತವನ್ನು ನಡೆಸಲಿಕ್ಕೆ ಆರಂಭ ಮಾಡ್ತಾನೆ ಹಿಯರ್ ಕಾಂಕರ್ಡ್ ವಾರಂಗಲ್ ವಾರಂಗಲ್ನ ಗೆದ್ಕೊಂಡಿರ್ತಾನೆ ದ ಕ್ಯಾಪಿಟಲ್ ಆಫ್ ಕಾಕತಿಯಾಸ್ हि आलो डस्ट्रॉय द्वार समुद्र द कैपिटल सिटी आफ्सला राजधानिया डस्ट्रॉय मधुरई आफ दउथ इंडिया वाज कॉड एंड जलान जलान इज अम आफ द पर्सन अ नेम आफ दिंग ऐन आता जलादीन अत हसन शहानन जला हसन शह ऐ

ಲಾಸ್ಟ್ ಇಲೆವೆನ್ ಇಯರ್ಸ್ ಆಫ್ ರೂಲ್ ಇಲ್ಲಿ ತನ್ನ ಕೊನೆಯ ಆಡಳಿತದ ಹನ್ನೊಂದನೇ ವರ್ಷದಲ್ಲಿ ಹನ್ನೊಂದು ವರ್ಷದಲ್ಲಿ ಆಡಳಿತದಲ್ಲಿ ದಕ್ಷಿಣ ಭಾರತ ಇಪ್ಪತ್ತೇಳು ದಂಗೆಗಳು ನಡೆದು ವಿಜಯನಗರ ಮತ್ತು ಬಹುಮನಿ ರಾಜ್ಯಗಳ ಉದಯಕ್ಕೆ ಕಾರಣ ಆಯಿತು ಅಂತ ಹೇಳ್ತಾ ಇದ್ದಾರೆ ದೀಸ್ ರೆಬಿಲಿಯನ್ಸ್ ಲೆಟ್ ಟು ದ ರೈಸ್ ಆಫ್ ವಿಜಯನಗರ ಆ್ಯಂಡ್ ಬಹುಮನಿ ಕಿಂಗ್ಡಮ್ಸ್ ಆ್ಯಂಡ್ ಲೆಟರ್ ನಾವು ತುಗಲಕೊಂಡಿಸಿ ನಂತರದ ತುಗಲಕರು ಅಂತಕ್ಕಂಥ ವಿಚಾರವನ್ನು ಈಗ ನೋಡೋಣ ಪಿರೋ ಶಹಾ ತುಘ್ಲಕ್ ಹೂ ಅಸ್ಕೆಂಡೆಡ್ ದ ಥ್ರೋನ್ ಆಫ್ಟರ್ ಮೊಹಮ್ಮದ್ ಬಿನ್ ತುಗ್ಲಕ್ ಮೊಹಮ್ಮದ್ ಬಿನ್ ತುಘ್ಲಕ್ ನಂತರ ಬಂದಿರತಕ್ಕಂಥವನು ಪಿರೋ ಶಹಾ ತುಘ್ಲಕ್ ಅಂತಕ್ಕಂಥವನು ಇಂಪ್ಲಿಮೆಂಟೆಡ್ ನ್ಯೂಮರಿಯಸ್ ಪೀಪಲ್ ಫ್ರೆಂಡ್ಲಿ ಪ್ರೋಗ್ರಾಮ್ಸ್ ಹಿ ವೇವ್ಡ್ ಆಫ್ ಆ ಟಕ್ವಿ ಲೋನ್ಸ್ ಇವನೇನು ಮಾಡ್ತಾನೆ ಅಂತಂದರೆ ಈ ಪ್ರಜಾಹಿತ ಕಾರ್ಯಗಳನ್ನು ಜಾರಿಗೆ ತಂತಾನೆ ಪ್ರಜೆಗಳಿಗೆ ನೆರವು ನೀಡುವ ಉದ್ದೇಶದಿಂದ ತಕಾವಿ ಸಾಲ ಮನ್ನಾ ಮಾಡಿದನು ಆ್ಯಂಡ್ ಆಫ್ಟರ್ ದ್ಯಾಟ್ ವಾಟ್ ಹ್ಯಾಪನ್ ಯು ಸಿ ಹಿ ಪೇಡ್ ಕಾಂಪೆನ್ಷನ್ ಆಫ್ ಟು ವಿಕ್ಟಿಮ್ಸ್ ಆಫ್ ಮೊಹಮ್ಮದ್ ಬಿನ್ ತುಗ್ಲಕ್ಸ್ ಇನ್ವಿಜನ್ಸ್ ಮತ್ತು ಮೊಹಮ್ಮದ್ ತುಗ್ಲಕ್ನ ದಾಳಿಯಿಂದ ಯಾರು ತೊಂದರೆಗೆ ತೊಂದರೆಗಳೊಳಗಾಗಿದ್ರು ಅಪ್ರಜೆಗಳಿಗೆ ಪರಿಹಾರ ಧನವನ್ನು ಕೊಡ್ತಾ ಕೊಡ್ತಕ್ಕಂಥದ್ದು ಆ್ಯಂಡ್ ದ ಪ್ರೈವೇಟ್ ಮೈನ್ಸ್ ಯೂಸ್ ಟು ಟ್ಯಾಕ್ಸ್ ಆ್ಯಂಡ್ ಆಲ್ಸೋ ಟ್ಯಾಕ್ಸಸ್ ವೇರ್ ಕಲೆಕ್ಟೆಡ್ ಫ್ರಮ್ ದ ಪ್ರೊವೈಡಿಂಗ್ ಇರಿಗೇಷನ್ ಫೆಸಿಲಿಟೀಸ್ ಮತ್ತು ಇಲ್ಲೇನು ಮಾಡ್ತಾ ಇದ್ರು ಅಂತಂದರೆ ಖಾಸಗಿ ಗಣಿಗಳ ಮೇಲೆ ಮತ್ತು ನೀರಾವರಿ ಸೌಲಭ್ಯ ನೀಡಿದ ಕೈ ತೆರಿಗೆಗಳನ್ನು ಸಂಗ್ರಹಿಸಲಾಗ್ತಿತ್ತು ಆ್ಯಂಡ್ ಹಿ ಅಬಾಲಿಷ್ಡ್ ಅರೌಂಡ್ ಟ್ವೆಂಟಿ ಡಿಫ್ರೆಂಟ್ ಆಕ್ಸೆಸ್ ಅಲಾಂಗ್ ವಿತ್ ದ ದೋಸ್ತು ಮತ್ತು ಈ ಎರಡು ತೆರಿಗೆಗಳ ಜೊತೆಗೆ ಇನ್ನೂ ಇಪ್ಪತ್ತು ತೆರಿಗೆಗಳನ್ನ ಆಯಿತಾ ರದ್ದುಗೊಳಿಸಿರ್ತಕ್ಕಂಥದ್ದು ಹಿ ಬಿಲ್ಟ್ ಮೆನಿ ಸಿಟೀಸ್ ಇವನು ಭಾಳಷ್ಟು ನಗರಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಮಾಸ್ಕ್ಯೂಸ್ ಮಸೀದಿಗಳನ್ನು ಆ್ಯಂಡ್ ಮದ್ರಸಾಸ್ ಆ್ಯಂಡ್ ಡ್ಯಾಮ್ಸ್ ಅಣೆಕಟ್ಟೆಗಳನ್ನು ಆ್ಯಂಡ್ ಇರಿಗೇಷನ್ ಕ್ಯಾನಲ್ಸ್ ಮತ್ತು ನೀರಾವರಿಗಾಗಿ ಕಾಲುವೆಗಳನ್ನು ನಿರ್ಮಿಸಿದ್ದಾನೆ ಈತನು ಕಟ್ಟಿದ ಪ್ರಮುಖ ನಗರಗಳೆಂದರೆ इट मीन पे इंपॉर्टेंट बाय बिल जौनपुर, जानपुर, इट इज़ अ वेरी ग्रेट एंड फेमस लर्निंग सेंटर, सेटर दर्मशाल धर्मशाल इज अफ दि अट्राशन आफ दि ट्रैवल धर्मशाल इज वेर बिल फॉर द बेनिफिट ऑफ़ ट्रैवलर्स सो इन मुद्दा वो तरगली ಸೈಯದ್ ಸೈಯ್ಯದ್ ನೋಡೋಣ ಸ್ನೇಹಿತರೆ ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು